मोस्ट वांटेड क्रिमिनल सैंट्रो रवि बंधन प्रकरण के संबंध पटंते आतन अज्ञात स्थल के करेदुकोंडु होगलागिदे। अज्ञात स्थल सैंट्रो रविया विचारण पोलिस आरोपी सैंट्रो रविया विचारण आत साकु महित साध्यता विचारण वे होरबीत स्फोटक महिति दंधेकोर बंधन के हलू खाकी टीम रचने सैंट्रो रविगे राज्य शोध कार्य कूड़ा नड़दीत आत प्रतियो स्थलू क एस्केप आगता सैंट्रो रवि विरुद्ध अत्याचार केस दाखलागितु सचिव जो फोटो के पोज दंधेकोर मैसूर विजयनगर ठानी प्रकरण दाखलागितु प्रकरण दाखलाता आत अलिंद एस्केप आगता हलवु राज्य स्टैंड अप इंडिया स्कीम अडियल्ली ओंदु कोटि साल पड़कोंडु निम्म स्वंत बिजनेस शुरु माडबेकु अंतिद्दीरा फ्रीडम आप अन्नु डाउनलोड माडी अदर संपूर्ण डीटेल्स अन्नु ईगले पड़कोळ्ळि राज्यगळल्लि आत ಸುತ್ತಾಟವನ್ನ ನಡೆಸ್ತಾ ಇದ್ದ ಹಲವು ಸಿಮ್ ಕಾರ್ಡ್ಗಳನ್ನು ಆತ ಯೂಸ್ ಮಾಡ್ತಾ ಇದ್ದ ಈಗ ಆತನನ್ನ ಅಜ್ಞಾತ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ವಿಜಯನಗರ ಪೊಲೀಸರು ಏನೋ ಆತನ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ರು ಆತನ ಬಂಧನಕ್ಕಾಗಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು ಅನಂತರ ಗಮನಿಸಬೇಕು ರಾಮನಗರದ ಎಸ್ಪಿ ಸಂತೋಷ್ ಬಾಬು ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೆಕ್ನಿಕಲ್ ಟೀಮ್ ಅನ್ನು ಕೂಡ ರೆಡಿ ಮಾಡಲಾಗಿರುತ್ತೆ ಆ ಟೀಮ್ ಆತನನ್ನ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ ಸುಮಾರು 11 ದಿನಗಳ ನಂತರ ಗುಜರಾತ್ನ ಅಹಮದಾಬಾದ್ನಲ್ಲಿ ಸ್ಯಾಂಟ್ರೋ ರವಿಯ ಬಂಧನ ಆಗುತ್ತೆ ಆತನ ಜೊತೆಗಿದ್ದಂತ ಸಹಚರರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ರಾತ್ರಿನೇ ಆತನನ್ನ ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ಅಜ್ಞಾತ ಸ್ಥಳದಲ್ಲಿ ಆತನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಖತರ್ನಾಕ್ ಸ್ಯಾಂಟ್ರೋ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಕಡೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ರವಿ ವಿಚಾರಣೆಯನ್ನ ಮಾಡಲಾಗುತ್ತೆ ಮೈಸೂರಿನ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆಯನ್ನ ಕೈಗೊಳ್ಳಲಾಗುತ್ತೆ ಗುಜರಾತ್ ನಿಂದ ನೇರವಾಗಿ ಸ್ಯಾಂಟ್ರೋ ರವಿ ಮೈಸೂರಿಗೆ ಶಿಫ್ಟ್ ಆಗಿದ್ದಾನೆ ಅಂತ ಮಾಹಿತಿ ಲಭ್ಯ ಆಗಿದೆ ವಿಜಯನಗರ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಖಾಕಿ ಟೀಮ್ ಪವರ್ ಟಿವಿಗೆ ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿರುವಂತ ಮಾಹಿತಿ ಇದು ವಿಜಯನಗರ ಅಂದ್ರೆ ಮೈಸೂರಿನ ವಿಜಯನಗರ ಸ್ಟೇಷನ್ ಗೆ ಆತನನ್ನ ಕಳಿಸಲಾಗಿದೆ ಅಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ ನಿನ್ನೆ ಆತನ ಬಂಧನದ ನಂತರವೂ ಕೂಡ ಯಾವ ರೀತಿ ಕಾರ್ಯಾಚರಣೆ ನಡೆದಿತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಮಾಧ್ಯಮಗೋಷ್ಠಿಯನ್ನು ಮಾಡುವ ಮೂಲಕ ಆತನ ಬಂಧನದ ವಿಚಾರವನ್ನು ಕೂಡ ಹೇಳಿದ್ರು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ರವಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ಆತನ ಬಂಧನ ಅಂತೂ ಆಗಿದೆ ಖತರ್ನಾಕ್ ಸ್ಯಾಂಟ್ರೋ ರವಿಯ ಬಂಧನವನ್ನು ಪೊಲೀಸರು ಮಾಡಿದ್ದಾರೆ ಏನು ಗುಜರಾತ್ನ ಅಹಮದಾಬಾದ್ನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು ಆತನ ಜೊತೆಗಿದ್ದಂತ ಸಹಚರರನ್ನು ಕೂಡ ಈಗ ಬಂಧಿಸಲಾಗಿದೆ ಉದ್ಯಮಿ ಆತನ ಸ್ನೇಹಿತ ಹಾಗೆ ಉದ್ಯಮಿ ರಾಮೋಜಿಯ ಒಂದು ಆತನನ್ನ ಹಿಡಿಯೋ ಮೂಲಕ ಈ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ಸುಮಾರು 11 ದಿನಗಳ ಬಳಿಕ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್ನನ್ನ ಪೊಲೀಸರು ಬಂಧಿಸಿದ್ರು ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ರಾಜ್ಯದಿಂದ ಪರಾರಿಯಾಗಿ ಆತ ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದ ಸದ್ಯಕ್ಕೆ ಮೈಸೂರು ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಸ್ವಂತ ಫೋನನ್ನು ಬಳಸದೆ ಪೊಲೀಸರಿಗೆ ಆತ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದ ಸ್ಯಾಂಟ್ರೋ ರವಿಯ ಚಲನವಲನಗಳನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಸೈಬರ್ ತಾಂತ್ರಿಕ ನೆರವನ್ನು ಕೂಡ ಬಳಸಿಕೊಂಡಿದ್ರು ರವಿ ಫೋನ್ ಹಾಗೂ ಸ್ಯಾಟಲೈಟ್ ಮಾಹಿತಿ ಆಧಾರದ ಮೇಲೆ ಮೈಸೂರು ಪೊಲೀಸರು ಉಡುಪಿ ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಗೆ ತೆರಳಿ ವಿಚಾರಣೆಯನ್ನು ನಡೆಸಿದ್ರು ಆದರೆ ಸ್ಯಾಂಟ್ರೋ ರವಿ ಮಾತ್ರ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿರಲಿಲ್ಲ ತನ್ನ ಸ್ವಂತ ಫೋನನ್ನು ಮೈಸೂರಿನಲ್ಲೇ ಆತ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಆ ಖತರ್ನಾಕ್ ಏನು ಸ್ಯಾಂಟ್ರೋ ರವಿ ಆ ನಂತರ ಆತನ ಬಂಧನಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ನ್ಯೂಸ್ ಡೆಸ್ಕ್ನಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಅಶ್ವಥ್ ಈಗ ವಿಶೇಷ ತಂಡವನ್ನು ರಚನೆ ಮಾಡುವ ಮೂಲಕ ಖತರ್ನಾಕ್ ಸ್ಯಾಂಟ್ರೋ ರವಿಯನ್ನು ಬಂಧಿಸಲಾಗಿದೆ ಈತನ ಬಂಧನದ ಒಂದು ಕಹಾನಿ ಕೂಡ ಯಾವುದೇ ಸಿನಿಮಾಗೆ ಕೂಡ ಕಮ್ಮಿ ಇಲ್ಲ ಸದ್ಯಕ್ಕೆ ಆತನ ವಿಚಾರಣೆಯನ್ನು ಮೈಸೂರಿನಲ್ಲಿ ಮಾಡಲಾಗ್ತಾ ಇದೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗಿದೆ ಅಶ್ವಥ್ ಖಂಡಿತ ಲೀನಶ್ರೀ ಕಳೆದ 12 ದಿನಗಳಿಂದಲೂ ಕೂಡ ಸ್ಯಾಂಟ್ರೋ ರವಿ ಪೊಲೀಸರಿಗೆ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ದ ಆದರೆ ಕಳೆದ ರಾತ್ರಿ ಏನು ಗುಜರಾತಲ್ಲಿ
ಸ್ಯಾಂಟ್ರೊ ರವಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸುಮಾರು ಎಡಿಜಿಪಿ ಅಲೋಕ್ ಕುಮಾರ್ ಅವರ ನೇತೃತ್ವದ ತಂಡ ಸುಮಾರು 12 ಕ್ಕೂ ಹೆಚ್ಚು ಜನ ಪೊಲೀಸರು ಈ ಒಂದು ಸ್ಯಾಂಟ್ರೊ ರವಿಯನ್ನ ಈಗ ಅರೆಸ್ಟ್ ಮಾಡಿ ಆತನನ್ನ ಏನು ಮೈಸೂರಿಗೆ ಕರ್ಕೊಂಡು ಬಂದಿರುವಂತದ್ದು. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಆತನನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುತ್ತದ್ದು. ಅಂದ್ರೆ ಪ್ರಮುಖವಾಗಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸ್ಯಾಂಟ್ರೊ ರವಿ ಪತ್ನಿ ದೂರನ್ನ ಕೂಡ ಕೊಟ್ಟಿದ್ರು. ಆ ಒಂದು ದೂರಿನ ಆಧಾರದ ಮೇಲೆ ಸ್ಯಾಂಟ್ರೊ ರವಿಯನ್ನ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುತ್ತದ್ದು. ಅಂದ್ರೆ ಈಗ ಪ್ರಮುಖವಾಗಿ ಅಂತಂದ್ರೆ ಸ್ಯಾಂಟ್ರೊ ರವಿ ಮೇಲೆ ಸುಮಾರು ಏನೇನಿಲ್ಲ ಅಂದ್ರೂ ಕೂಡ 20 ಕ್ಕೂ ಹೆಚ್ಚು ಪ್ರಕರಣಗಳಿದ್ದು ಅದರಲ್ಲಿ ಪ್ರಮುಖವಾಗಿ ಏನು ಹುಡುಗಿಯರನ್ನ ಸಪ್ಲೈ ಮಾಡುತ್ತಿದ್ದ ಆ ರೀತಿಯಂತ ಪ್ರಕರಣಗಳು ಜೊತೆಗೆ ಕೆಲಸವನ್ನ ಕೊಡಿಸ್ತೀವಿ ಮತ್ತೆ ಏನು ಟ್ರಾನ್ಸ್‌ಫರ್ ಅನ್ನು ಮಾಡಿಸ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಒಂದಷ್ಟು ಪ್ರಕರಣಗಳು ಆತನ ಮೇಲೆ ಕೇಳಿ ಬಂದಿತ್ತು. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 12 ದಿನಗಳಿಂದಲೂ ಕೂಡ ಸ್ಯಾಂಟ್ರೊ ರವಿಯನ್ನ ಬೆಂಗಳೂರು ಮತ್ತೆ ಮೈಸೂರು ಪೊಲೀಸರು ನಿರಂತರವಾಗಿ ಏನು ಹುಡುಕಾಟವನ್ನ ಮಾಡ್ತಾ ಇದ್ದರು. ಆದರೆ ಸ್ಯಾಂಟ್ರೊ ರವಿ ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದ, ಗುಜರಾತ್ನಲ್ಲಿ ಆತನ ಒಂದು ಮಾಹಿತಿ ಇರುವಿಕೆಯನ್ನು ಪೊಲೀಸರು ಖಚಿತಪಡಿಸಿಕೊಂಡು ಏನು ಈಗ ಸ್ಯಾಂಟ್ರೊ ರವಿಯನ್ನ ಅರೆಸ್ಟ್ ಮಾಡಿರುವಂತದ್ದು. ಈಗ ಪ್ರಮುಖವಾಗಿ ಸ್ಯಾಂಟ್ರೊ ರವಿಯನ್ನ ಈಗ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ಅಂಶಗಳನ್ನು ಈಗ ಆತ ಬಾಯಿ ಬಿಡ್ತಾನೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹ ಅಂಶ. ಯಾಕೆಂದರೆ ಈಗ ಸುಮಾರು ರಾಜಕಾರಣಿಗಳ ಜೊತೆ ಲಿಂಕ್ ಅನ್ನು ಹೊಂದಿರುವಂತಹ ವ್ಯಕ್ತಿ, ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸಾಕಷ್ಟು ಲಿಂಕ್ ಅನ್ನು ಕೂಡ ಹೊಂದಿರುವಂತಹ ವ್ಯಕ್ತಿ. ಸೋ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಯಾಂಟ್ರೊ ರವಿ ಬಂಧನ ಆಗಿರುವುದು ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ನಡುಕವನ್ನು ಉಂಟು ಮಾಡಿರುವುದು. ಯಾಕೆಂದರೆ ಎಲ್ಲಿ ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡ್ತಾನೆ ಅನ್ನೋದು ಕೂಡ ರಾಜಕಾರಣಿಗಳಿಗೆ ಸಾಕಷ್ಟು ನಡುಕ ಉಂಟಾಗಿದೆ. ಸೋ ಹಾಗಾಗಿ ಸ್ಯಾಂಟ್ರೊ ರವಿಯ ವಿಚಾರಣೆ ಏನಿದೆಯೋ ಈ ಒಂದು ವಿಚಾರಣೆ ಬಹಳ ಗಂಭೀರವಾದಂತಹ ಒಂದು ವಿಚಾರಣೆ ಅಂತ ಹೇಳ್ಬೋದು. ಯಾಕೆಂತಂದರೆ ಯಾರ ಮೇಲೆ ಈತ ಏನು ಅಂದರೆ ಯಾರ ಹೆಸರನ್ನು ರಿವೀಲ್ ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಏನು ಸಾಕಷ್ಟು ಜನರ ರಾಜಕಾರಣಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ, ಜೊತೆಗೆ ಏನು ಮಾಜಿ ಮುಖ್ಯಮಂತ್ರಿಗಳಂತಹ HD ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಆರೋಪವನ್ನು ಕೂಡ ಮಾಡಿರುವಂತಹದ್ದು. ಅಂದರೆ ಸ್ಯಾಂಟ್ರೊ ರವಿ ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದ, ಜೊತೆಗೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಆತ ಹೋಮ್ ಮಿನಿಸ್ಟರ್ ಜೊತೆ 1-to-1 ಲಿಂಕ್ ಇದ್ದ, ಜೊತೆಗೆ ಏನು ಎಸ್ ಟಿ ಸೋಮಶೇಖರ್ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರ ಜೊತೆಯಲ್ಲೂ ಕೂಡ ಒಡನಾಟವನ್ನು ಇಟ್ಕೊಂಡಿದ್ದ, ಜೊತೆಗೆ ಕೆಲವೊಂದಷ್ಟು ACPಗಳು ಮತ್ತು ಆ ಹೋಮ್ ಮಿನಿಸ್ಟರ್ ಮಗ ಮತ್ತು CM ಮಗ ಇವರ ಜೊತೆಯಲ್ಲೂ ಕೂಡ ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿದ್ದ. ಸೊ ಹಾಗಾಗಿ ಈ ಥರನ ವಿಚಾರಣೆನ ಮಾಡಬೇಕು ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದರು. ಸೊ ಹಾಗಾಗಿ ಆ ಆರೋಪಗಳಿಗೆ ಸ್ಯಾಂಟ್ರೊ ರವಿ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಮತ್ತು ಪೊಲೀಸರು ಸ್ಯಾಂಟ್ರೊ ರವಿಯಿಂದ ಯಾವ ರೀತಿ ಉತ್ತರವನ್ನು ಕಲೆ ಹಾಕ್ತಾರೆ, ಮತ್ತು ಅವನ ಉತ್ತರ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮಾರಕ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಸೊ ಹಾಗಾಗಿ ಈಗ ಏನು ವಿಜಯನಗರ ಪೊಲೀಸರು ಸ್ಯಾಂಟ್ರೊ ರವಿಯನ್ನು ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರೋಂಥದ್ದು, ಜೊತೆಗೆ ಅಂತಂತಂದರೆ ಇಲ್ಲಿ ಸ್ಯಾಂಟ್ರೊ ರವಿಯನ್ನು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಸ್ವತಃ ಹೋಮ್ ಮಿನಿಸ್ಟರ್ ಅರಗ ಜ್ಞಾನ ಅಂದರೆ ಏನು ಗುಜರಾತಲ್ಲಿ ಇದ್ದರು ಅನ್ನೋ ಒಂದು ಬಾಂಬನ್ನು HDK ಸಿಡಿಸಿದರು. ಸೊ ಹಾಗಾಗಿ ಆ ಒಂದು ಹೇಳಿಕೆ ಇಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಸಾಕಷ್ಟು ಕಾದು ನೋಡಬೇಕಾಗುತ್ತೆ. ಅಶ್ವತಿನ ಪ್ರಮುಖವಾಗಿ ಗಮನಿಸಬೇಕು, ಆತನ ಜೊತೆಗಿರುವಂತಹ ಲ್ಯಾಪ್ಟಾಪ್ ಹಾಗೆ ಪೆನ್ ಡ್ರೈವ್ ನಲ್ಲಿ ಸಾಕಷ್ಟು ರಹಸ್ಯಗಳಂತೂ ಅಡಗಿದೆ, ಅದನ್ನ ರಿಕವರಿ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ್ರೆ ಹಲವರ ಹೆಸರಂತೂ ಹೊರಗೆ ಬರುತ್ತೆ, ಅದರ ಜೊತೆಗೆ ಆತನ ಸಹಚರರನ್ನ ಕೂಡ ಬಂಧಿಸಲಾಗಿದೆ. ಈ ಉದ್ಯಮಿಯಿಂದಾಗಿ ಆತ ಅರೆಸ್ಟ್ ಆಗಿರುವಂಥದ್ದು, ಇವರ ಸುತ್ತಮುತ್ತ ಇರುವವರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ಲೀನಶ್ರೀ, ನೀವು ಹೇಳದಂತೆ ಆತನ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳು ಬಹಳ ಪ್ರಮುಖವಾಗಿರುತ್ತದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಅವನ ಬಳಿ ಇದ್ದರೆ ಸಾಕ್ಷ್ಯಾಧಾರಗಳು ಏನಾರು ಇತ್ತು ಅಂತಂದರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕಳೆದ 12 ದಿನಗಳಿಂದ ಆತ ಪೊಲೀಸರಿಗೆ ತಲೆಮರೆಸಿಕೊಂಡಿದ್ದ ಅನ್ನೋದಿಂದ, ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಸಾಕ್ಷಿಗಳು ನಾಶ ಆಗಿದೀವ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಯಾಕೆಂತಂದರೆ 12 ದಿನ ಬೇಕಾ ಒಂದು ಅವನ ಮೇಲೆ ಬಂದಿರುವಂತಹ ಆರೋಪಗಳ ಮೇಲೆ ಆರೋಪಿಗಳಿಗಿರುವಂತಹ ಸಾಕ್ಷಿಗಳನ್ನಿದವೋ ಆ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ 12 ದಿನ ಬೇಕಾಗಿರಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅವನ ಬಳಿ ನಿಜಕ್ಕೂ ಏನು ಸಾಕ್ಷಿಗಳು ಸಿಗ್ತಾವ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರೋದು. ಆ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರೋದು. ಒಂದು ವೇಳೆ ಏನಾದರೂ ಅವನ ಬಳಿ ಏನಾದರೂ ಸಾಕ್ಷಿಗಳೇನಾದರೂ ಸಿಕ್ಕಿದ್ರೆ ಯಾರಾದರೂ ಜೊತೆಗೆ ರಾಜಕಾರಣಿಗಳು ಅಥವಾ ಅಧಿಕಾರಿಗಳ ಜೊತೆ ಏನಾದರೂ ಲಿಂಕ್ ಇರುವಂತಹ ಸಾಕ್ಷಿಗಳೇನಾದರೂ ಸಿಕ್ಕಿದ್ರೆ ಖಂಡಿತವಾಗೂ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕೆಂತಂದರೆ ಈಗ ಏನು ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಹಾಟ್ ಟಾಪಿಕ್ ಆಗಿರುವಂಥದ್ದು. ಯಾಕೆಂತಂದರೆ ಸ್ಯಾಂಟ್ರೊ ರವಿ ಕೇವಲ ಸಾಮಾನ್ಯ ಒಬ್ಬ ಪಿಂಪ್ ಅಲ್ಲ. ಯಾಕೆಂತಂದರೆ ಅವನು ರಾಜಕಾರಣಿಗಳ ಜೊತೆ, ರಾಜಕಾರಣಿಗಳ ಮಕ್ಕಳ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದ. ಮತ್ತು ಒಬ್ಬ ಸ್ಯಾಂಟ್ರೊ ರವಿ
ಸುಮಾರು ಏನಿಲ್ಲಂದ್ರೂ ಕೂಡ ಇವತ್ತು 106 ಕೋಟಿ ಒಡೆಯಾಗಿದ್ದಾರೆ ಸೋ ಹಾಗಾಗಿ ಅಷ್ಟು ಪ್ರಮಾಣದ ಆಸ್ತಿಯನ್ನು ಹೇಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಆ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನು ಮಾಡಲೇಬೇಕಾಗುತ್ತೆ ಜೊತೆಗೆ ಅವನ ಜೊತೆ ಈಗಾಗಲೇ ಏನು ಮೂವರು ಆರೋಪಿಗಳನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಸೋ ಪೊಲೀಸರು ತುಂಬಾ ಆ ಪಕ್ಕಾ ಪ್ಲಾನ್ ಆಗಿ ತುಂಬಾ ಏನು ಅಂದ್ರೆ ಈ ಆರೋಪಿಯನ್ನ ಬಂಧನ ಮಾಡಲೇಬೇಕು ಯಾಕಂತಂದ್ರೆ ಒಂದು ವೇಳೆ ಬಂಧನ ಮಾಡದೇ ಇದ್ದರೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ಉಂಟಾಗ್ತಿತ್ತು ಯಾಕಂತಂದ್ರೆ ಈಗಾಗಲೇ ಏನು ಅಪೋಸಿಷನ್ ಪಾರ್ಟಿಯವರು ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು ಒಬ್ಬ ಸ್ಯಾಂಟೋ ರವಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲಿಲ್ವಾ ಅಂತ ಹೇಳಿ ಯಾಕಂತಂದ್ರೆ ಸೆನೆಗಲ್ ದೇಶದಿಂದ ಹೋಗಿ ರವಿ ಪೂಜಾರಿ ಒಬ್ಬ ಅಂದ್ರೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು ಬೆಂಗಳೂರಿನ ಪೊಲೀಸರು ಆದ್ರೆ ಇಲ್ಲೇ ಇರುವಂತ ಒಬ್ಬ ವ್ಯಕ್ತಿಯನ್ನ ಒಬ್ಬ ಪಿಂಪ್ ಅನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲಿಲ್ವಾ ಅಂತ ಹೇಳಿ ಸಾಕಷ್ಟು ಏನು ಸರ್ಕಾರದ ಮೇಲೆ ಹರಿಯಾದಿದ್ರು ಸೋ ಹಾಗಾಗಿ ಎಲ್ಲ ಒಂದ ಕಡೆ ಸರ್ಕಾರಕ್ಕೆ ಇದೊಂದು ಪ್ರತಿಷ್ಠೆ ಕೂಡ ಆಗಿತ್ತು ಓಕೆ ಸೋ ಆದ್ರೆ ಎಲ್ಲ ಒಂದ ಕಡೆ ಈಗ ಅರೆಸ್ಟ್ ಆಗಿದೆ ಅರೆಸ್ಟ್ ಆದ್ಮೇಲೆ ನಿಜಕ್ಕೂ ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿಯಿಂದ ಏನು ನೊಂದಂತವರಿಗೆ ನ್ಯಾಯ ಸಿಗುತ್ತಾ ಮತ್ತೆ ಸ್ಯಾಂಟ್ರೋ ರವಿಯಿಂದ ಹಣವನ್ನ ಪಡೆದಂತಹ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಶಿಕ್ಷೆ ಆಗುತ್ತಾ ಅವರ ಹೆಸರುಗಳು ರಿವೀಲ್ ಆಗ್ತವಾ ಸೋ ಎಲ್ಲವನ್ನೂ ಕೂಡ ಬಹಳ ಕುತೂಹಲದಿಂದ ನೋಡಬೇಕಾಗುತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ